ಇವತ್ತು ನೀವು ನಿಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಅರ್ಧ ವ್ಯಾಲೆಂಟೈನ್ಸ್ ಡೇ ಬಗ್ಗೆ, ಇನ್ನೂ ಅರ್ಧ ಬ್ಲ್ಯಾಕ್ ಡೇ ಬಗ್ಗೆ ಸ್ಟೇಟಸ್ನ ನೋಡಿರ್ತೀರಾ. ಯಾರು ಯಾವುದಕ್ಕೆ ಸಪೋರ್ಟ್ ಮಾಡಿದರೂ ಎರಡಕ್ಕೂ ಈಕ್ವಲ್ ರೆಸ್ಪೆಕ್ಟ್ ಇದೆ. ನಮ್ಮ ಕಡೆಯಿಂದ 2 ವರ್ಷದ ಹಿಂದೆ ಪುಲ್ವಾಮಾ ಅಟ್ಯಾಕ್ನಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಎಲ್ಲ ವೀರ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಎಸ್ ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಇವತ್ತು ಎಲ್ಲ ಇಂಡಸ್ಟ್ರಿಗಳಲ್ಲೂ ತುಂಬ ಸಿನಿಮಾಗಳ ಅಪ್ಡೇಟ್ಸ್ಗಳನ್ನ ಬಿಟ್ಟಿದ್ದಾರೆ. ಸೊ ನಾವೇನು ಕಮ್ಮಿನ ಗುರು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ 2 ಹಾಡುಗಳು ಕೂಡ ರಿಲೀಸ್ ಆಗಿದೆ. ಒಂದು ಏಕಲವ್ಯ ಸಿನಿಮಾದ ಯಾರೇ ಯಾರೇ ಸಾಂಗ್, ಇನ್ನೊಂದು ಲವ್ ಮಾಕ್ಟೇಲ್ 2 ಸಿನಿಮಾದ ನಿನ್ನದೇನೆ ಜನ್ಮ ಸಾಂಗ್. ಎರಡು ಸಾಂಗ್ ಹೇಗಿದೆ ಅಂತ ನೋಡೋಣ ಬನ್ನಿ. ಏಕಲವ್ಯ ಸಿನಿಮಾ ನಮ್ಮ ಪ್ರೇಮ್ ಅವರು ದ ವಿಲನ್ ಆದಮೇಲೆ ಮಾಡ್ತಾ ಇರೋ ಸಿನಿಮಾ. ಈ ಸಿನಿಮಾದ ಯಾರೇ ಯಾರೇ ಸಾಂಗ್ ಅರ್ಜುನ್ ಜನ್ಯ ಅವರು ಕಂಪೋಸ್ ಮಾಡಿ ಕನ್ನಡ ವರ್ಷನಲ್ಲಿ ಅರ್ಮಾನ್ ಮಲ್ಲಿಕ್ ಅವರು ಹಾಡಿದ್ದಾರೆ. ಇನ್ನು ತೆಲುಗು, ತಮಿಳ್ ಮತ್ತು ಮಲಯಾಳಂಲಿ ಸಂಚಿತ್ ಹೆಗಡೆ ಅವರು ವಾಯ್ಸ್ನ ಕೊಟ್ಟಿದ್ದಾರೆ. ಲಿರಿಕ್ಸ್ ಅಂತೂ ಗೊತ್ತೇ ಇದೆಯಲ್ಲ, ನಮ್ಮ ಪ್ರೇಮ್ ಗುರುಜಿ ಅವರು ಚಿಂದಿಯಾಗಿ ಬರೆದಿದ್ದಾರೆ. ಅರ್ಮಾನ್ ಮಲ್ಲಿಕ್ ಅವರ ಬಗ್ಗೆ ಅಂತೂ ಹೇಳಲೇಬೇಕು, ಅವರ ವಾಯ್ಸಲ್ಲಿ ಏನೋ ಮ್ಯಾಜಿಕ್ ಇದೆ ಗುರು. ಮೆಲೋಡಿ ಸಾಂಗ್ಸ್ನ ಇವರೇ ಹಾಡಬೇಕು ಅಂತ ದೇವರು ವರ ಕೊಟ್ಟು ಕಳಿಸಿದ್ದಾರೆ ಅನಿಸುತ್ತೆ. ಇನ್ನು ಲವ್ ಮಾಕ್ಟೇಲ್ 2 ಸಿನಿಮಾದ ನಿನ್ನದೇನೇ ಜನ್ಮ ಸಾಂಗ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ದಿಸ್ ಕ್ಯೂಟ್ ಕಪಲ್, 100 ವರ್ಷ ಸುಖವಾಗಿ ಜೊತೆಲಿರಿ ಅಂತ ವಿಶ್ ಮಾಡ್ತೀನಿ. ಇನ್ನು ಸಾಂಗ್ ವಿಚಾರಕ್ಕೆ ಬಂದರೆ ಈ ಸಾಂಗ್ ಮೋಸ್ಟ್ಲಿ ಲವ್ ಮಾಕ್ಟೇಲ್ 2 ಸಿನಿಮಾದ ಇಂಟ್ರೊಡಕ್ಷನ್ ಸಾಂಗ್ ಅನಿಸುತ್ತೆ. ಯಾಕೆ ಅಂದರೆ ಲವ್ ಮಾಕ್ಟೇಲ್ 1ನಲ್ಲಿ ಏನೇನೆಲ್ಲ ಆಗಿತ್ತೋ ಅದನ್ನು ರೀಕ್ಯಾಪ್ ಮಾಡೋ ಥರ ಈ ಸಾಂಗ್ನ ಮಾಡಿದ್ದಾರೆ. ಇನ್ನೊಂದು ಆದಿ ಕ್ಯಾರೆಕ್ಟರ್ ನಿಧಿಮಾ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನಿಧಿಮಾ ಇಲ್ಲದೆ ಆ ಕ್ಯಾರೆಕ್ಟರ್ ಹೇಗಿದೆ ಅನ್ನೋದನ್ನು ಈ ಸಾಂಗ್ ಮೂಲಕ ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಪ್ಲಸ್ ಸಿಂಗರ್ ಬಂದು ನಕುಲ್ ಅಭಯಂಕರ್ ಅವರು, ತುಂಬಾ ಚೆನ್ನಾಗಿ ಮ್ಯೂಸಿಕ್ನ ಕಂಪೋಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಸ್, ಕೊನೆಯದಾಗಿ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇರೋ ಸಿನಿಮಾನ ಮಾತ್ರ ಪ್ಯಾನ್ ಇಂಡಿಯಾ ವೈಡಲ್ಲಿ ರಿಲೀಸ್ ಮಾಡೋದು ಸಿನಿಮಾ ಇಂಡಸ್ಟ್ರಿಗೆ ಒಳ್ಳೆ ಹೆಸರನ್ನ ತಂದುಕೊಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಪ್ಪದೆ ಶೇರ್ ಮಾಡಿ. ನಿಮಗೆ ಸಾಂಗ್ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳೋದನ್ನ ಮಾತ್ರ ಮರಿಬೇಡಿ. ಸದ್ಯಕ್ಕೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.